ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ವಿ. ಸೊ ಇವತ್ತು ಮಂಗಳವಾರ ಸಂಜೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಈಗ 5:30 ಆಗಿರ್ಬೋದು, 5:30 ಆಗಿರ್ಬೋದು. ಸೊ ನಾನೀಗ ಬೇಗ ಕ್ವಿಕ್ ಆಗಿ ಅಡುಗೆನ ತಯಾರಿ ಮಾಡ್ತಾ ಇದ್ದೀನಿ. ಇವತ್ತು ಏನಂದ್ರೆ ಫಿಶ್ ಸಾಂಬಾರ್, ಹಾಗೇನೆ ಫಿಶ್ ಕಬಾಬ್ ಮಾಡ್ತಾ ಇದ್ದೀನಿ. ಅದಕ್ಕೆ ಆಲ್ರೆಡಿ ಫಿಶ್ನ ಎಲ್ಲ ತೊಳೆದು ನೀಟಾಗಿ ಅರಿಶಿನ ಉಪ್ಪು ಎಲ್ಲ ಹಾಕಿ ನೆನೆಸಿಟ್ಟು ಒಂದು ಅರ್ಧ ಗಂಟೆ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಹುಣಸೆ ರಸ ಕೂಡ ರೆಡಿಯಾಗಿದೆ, ಜೊತೆಗೆ ಮಸಾಲೆ ಕೂಡ ರುಬ್ಬಿ ರೆಡಿಯಾಗಿದೆ. ಇನ್ನೇನಿದ್ರು ಜಸ್ಟ್ ಒಗ್ಗರಣೆಗೆ ಹಾಕೋದಷ್ಟೇ. ಸೊ ಯಾವ ರೀತಿ ನಾನಿವತ್ತು ಮೀನು ಸಾರು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಒಂದೊಂದು ಕಡೆ ಒಂದೊಂದು ಶೈಲಿಲಿರುತ್ತೆ. ನಮ್ಮ ಕಡೆ ಈ ಥರ ಮಾಡ್ತೀವಿ, ಇನ್ನೊಂದು ಕಡೆ ಒಂದು ಇಂಗ್ರೀಡಿಯೆಂಟ್ ಹಾಕಿರ್ತಾರೆ, ಹಾಕಿರಲ್ಲ. ಸೊ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನ್ ವೆಜ್ ಅಂದರೆ ಹಲ್ವಾರು ರೀತಿ ಮಾಡ್ಬೋದು. ಒಂದು ಚಿಕನ್ ಇಟ್ಕೊಂಡು ಎಷ್ಟೊಂದು ವೆರೈಟಿ ಮಾಡ್ಬೋದಲ್ವ? ಅದೇ ರೀತಿ ಫಿಶಲ್ಲಿ ನಮ್ಮ ಮಂಡ್ಯ ಸ್ಟೈಲ್ ಅಥವಾ ಮೈಸೂರು ಕಡೆಯೆಲ್ಲ ಇದೇ ಥರನೇ ಮಾಡೋದು. ಸೊ ಇನ್ನು ರೆಸಿಪಿನ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ನಮ್ಮ ಬೇಬಿ ತಾನೇ ಪಾಚಿ ಮಾಡ್ತು, ಈಗ ಮಲ್ಕೊಂಡಿದ್ದಾಳೆ, ಬೆಳಿಗ್ಗೆ ಬೇಗ ಎದ್ದಿದ್ದು, ಮತ್ತೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು, ಮತ್ತೆ ಎದ್ದು ಈಗ ಮಲ್ಕೊಂಡಿದ್ದಾಳೆ ಮತ್ತೆ. ಸೊ ಅವಳು ಎದ್ದಾಳಷ್ಟರಲ್ಲಿ ಎಲ್ಲ ಪ್ರಿಪೇರ್ ಮಾಡೋಣ. ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡಿರ್ತೀರಾ, ಪ್ಲೀಸ್ ಈಗ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಮೀನು ಸಾರು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಹಾಗೆಯೇ ಮೀನು ಸಾರು ಮಾಡೋದಕ್ಕೆ ಮುಂಚೆ ನಾನು ಮಸಾಲೆ ರೆಡಿ ಮಾಡಿದ್ದೀನಿ ಇದೆಯಲ್ವಾ, ಸೊ ಆ ಮಸಾಲೆನ ಕೂಡ ತೋರಿಸಿದೀನಿ. ಫಸ್ಟು ಮಸಾಲೆನ ಯಾವ ರೀತಿ ರೆಡಿ ಮಾಡಿದೆ ಅಂತ ನೋಡ್ಕೊಂಡು ಬನ್ನಿ, ಆನಂತರ ಮೀನು ಸಾಂಬಾರು ರೆಸಿಪಿನ ತೋರಿಸ್ತೀನಿ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಸ್ಪೂನಷ್ಟು ಹುರಿಗಡಲೆ, ಜೊತೆಗೆ ಬೆಳ್ಳುಳ್ಳಿ ಎರಡು ಗಡ್ಡೆಯಷ್ಟು, ನಾಟಿ ಬೆಳ್ಳುಳ್ಳಿ ಇದು. ಹಾಗೆ ಇದು ಮೆಣಸು, ಚಕ್ಕೆ, ಲವಂಗ, ಜೊತೆಗೆ ಶುಂಠಿ. ಹಾಗೆ ಇಲ್ಲಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಇದು ಬೇಳೆ ಸಾಂಬಾರು ಪುಡಿ. ಈಗ ಇದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಖಾರದ ಪುಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 3-4 ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನ ತೊಗೊಂಡು ಅದನ್ನ ನೀರಲ್ಲಿ ನೆನೆಸಿದ್ದೀನಿ. ಇದನ್ನ ಚೆನ್ನಾಗಿ ಕಿವುಚ್ಕೊಂಡು ರಸ ತೊಗೋಬೇಕಾಗತ್ತೆ. ನೀವು ಇದನ್ನ ರುಬ್ಬಕ್ಕೆ ಬೇಕಾದರೂ ಹಾಕ್ಬಹುದು ಅಥವಾ ಸಾಂಬಾರ್ಗೆ ಬೇಕಾದರೂ ಹಾಕ್ಬಹುದು. ಇಲ್ಲಿ ಮೀನನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಸಾಂಬಾರ್ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1-2-3 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಈಗ ಇದಕ್ಕೆ ಕರಿಬೇವು ಹಾಗೆಯೇ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ 1 ಕೆಜಿ ಮೀನಿಗೆ ಸಾಂಬಾರು ಮಾಡ್ತಾ ಇರೋದು. ಇದನ್ನೆಲ್ಲ ಚೆನ್ನಾಗಿ ಕೆಂಪುಗಾಗೋರಿಗೆ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಬೇಕು. ಹಾಗೆ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಕೂಡ ಸೇರಿಸ್ಕೊಂಡು ಹಾಗೆ ಕುದಿಯೋದಕ್ಕೆ ಬಿಡಬೇಕು. ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇದು ಆಲ್ಮೋಸ್ಟ್ 1/4 ಬೆಂದಿದೆ. ಮಸಾಲೆ ಎಲ್ಲ ಸ್ವಲ್ಪ ಇನ್ನೂ ಹಸಿ ವಾಸನೆ ಹೋಗಬೇಕು. ಈ ಟೈಮಲ್ಲಿ ಹುಣಸೆ ರಸವನ್ನು ಸೇರಿಸ್ತಾ ಇದ್ದೀನಿ. ಕೆಲವರು ರುಬ್ಬೋದಕ್ಕೆ ಹಾಕ್ಕೊಳ್ತಾರೆ, ಕೆಲವರು ಮಸಾಲೆ ಸೇರಿಸ್ತೀವಲ್ಲ ಆವಾಗಲೇ ಹುಣಸೆ ರಸ ಹಾಕ್ಕೊಳ್ತಾರೆ. ನಾವು ಕೊನೆಯಲ್ಲಿ ಹಾಕ್ತೀವಿ ಹುಣಸೆ ರಸನ. ಸ್ವಲ್ಪ ಹೊತ್ತಾದಮೇಲೆ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಸಾಂಬಾರು. ಹಾಗೆ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಹಾಗೆ 1-2 ನಿಮಿಷ ಕುದಿಸ್ಬೇಕು. ಆನಂತರ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ 1 ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ. ಈಗ ನಾವು ಇದಕ್ಕೆ ಮೀನನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ.
ಈಗ ಇದಕ್ಕೆ ಫೈನಲಿ ನಾನು ಮೀನನ್ನು ಸೇರಿಸ್ತಾ ಇದ್ದೀನಿ. ಮೀನನ್ನು ಸೇರಿಸಿದ ಮೇಲೆ ಜಾಸ್ತಿ ಕುದಿಸಬಾರ್ದು, ಕಮ್ಮಿ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಜಸ್ಟ್ ಒಂದು 2 ನಿಮಿಷ ಬೆಂದರೆ ಸಾಕಾಗುತ್ತೆ. ಆನಂತರ ಅದು ಸಾಂಬಾರು ಏನು ಬಿಸಿ ಇರುತ್ತೆ ಅದರಲ್ಲೇ ಮೀನು ಚೆನ್ನಾಗಿ ಬೆಂದೋಗುತ್ತೆ. ನೀವು ಚೆನ್ನಾಗಿ ಬೇಯಲಿ ಅಂತ ಹಾಗೆ ಕುದಿಸ್ತಾ ಇದ್ದರೆ ಅದು ಎಲ್ಲ ಮ್ಯಾಶ್ ಆಗಿಬಿಡುತ್ತೆ ಮೀನೆಲ್ಲ, ಜೊತೆಗೆ ಮುಳ್ಳೆಲ್ಲ ಬಿಟ್ಕೊಂಡ್ಬಿಡುತ್ತೆ ಸಾಂಬಾರಲ್ಲಿ, ಇವಾಗ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ಸ್ಟೌ ಆಫ್ ಮಾಡಿಬಿಡಿ. ಆಮೇಲೆ ಸಾಂಬಾರ್ದು ಬಿಸಿ ಇರುತ್ತಲ್ಲ ಅದೇ ಬಿಸಿಗೇನೆ ಮೀನೆಲ್ಲ ಚೆನ್ನಾಗಿ ಬೇಯುತ್ತೆ. ಹಾಗೆ ಜಾಸ್ತಿ ಸೌಟ್ನ ಬಳಸಿ ತಿರುಗಿಸ್ತಾ ಇರಬಾರ್ದು. ಅವತ್ತು ಮಾಡಿದ ದಿನ ತಿನ್ನೋದಕ್ಕಿಂತ ಮಾರನೇ ದಿನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹುಳಿ ಜಾಸ್ತಿ ಇದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ಹೇಳಬಹುದು. ಸೊ ಇದನ್ನ ಹಾಗೆ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಕಮ್ಮಿ ಫ್ಲೇಮಲ್ಲಿ. ಆನಂತರ ಸಾಂಬಾರ್ ರೆಡಿಯಾಗಿದೆ ಅಂದಾಗ ಇದನ್ನ ಲಿಡ್ನ ಓಪನ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇಷ್ಟಾದರೆ ನಮ್ಮ ಮೀನಿನ ಸಾಂಬಾರ್ ರೆಡಿಯಾಗುತ್ತೆ. ಒಂದು ಮುಳ್ಳು ಕೂಡ ಬಿಟ್ಕೊಂಡಿರಲಿಲ್ಲ, ನೀಟಾಗಿತ್ತು ಈ ಸಲ ಸಾಂಬಾರ್. ತುಂಬ ಇಷ್ಟ ಆಯ್ತು ನನಗೆ. ನಾನು ಎಷ್ಟೋ ವರ್ಷ ಆಗಿತ್ತು ಅನಿಸುತ್ತೆ ಮೀನು ಸಾಂಬಾರ್ ಮಾಡಿ, ಒಂದು 2-3 ವರ್ಷವೇ ಆಗಿರಬಹುದು. ಸೊ ಫೈನಲಿ ಇವತ್ತು ಮೀನು ಸಾರು ಸೂಪರಾಗಿ ಬಂದಿತ್ತು. ಆ್ಯಂಡ್ ಈ ಕಡೆ ಹಸ್ಬೆಂಡ್ ಬಂದು ಕಬಾಬ್ಗೆಲ್ಲ ಅವರೇ ಕಲಿಸಿದ್ರು. ಸೊ ಕಬಾಬ್ನೆಲ್ಲ ರೆಡಿಯಾಗಿತ್ತು, ಅದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ವಿ. ಇದು ಸೇಮ್ ಅಂಗಡಿ ಪುಡಿನೇ ಹಾಕಿ ನಾವು ಕಬಾಬ್ ಕಲಿಸಿದ್ದು. ಈಗ ಇದನ್ನ ಫ್ರೈ ಮಾಡ್ತಾಯಿದ್ದಾರೆ. ಇದನ್ನ ನಮ್ಮ ಮಾವನಿಗೆ ಕೊಟ್ಟು ಕಳಿಸ್ತಾ ಇದ್ದೆ, ನಮ್ಮ ಅತ್ತೆ ಮನೆಗೆ ಕೊಟ್ಟು ಕಳಿಸಿದೆ ಸ್ವಲ್ಪ ಸಾಂಬಾರು ಹಾಗೆಯೇ ಕಬಾಬ್ ಎರಡೂ. ಸೊ ಅದನ್ನ ಕೂಡ ಪ್ಯಾಕಿಂಗ್ ಮಾಡಿಕೊಂಡು ಹಸ್ಬೆಂಡ್ ತೊಗೊಂಡು ಹೋದರು. ಅದಕ್ಕೆ ಬೇಗನೆ ಅಡುಗೆ ಮಾಡಿದ್ದೆ ಇವತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಮೀನು ಸಾರು ರೆಡಿಯಾಗಿದೆ ಆ್ಯಂಡ್ ಫಿಶ್ ಕಬಾಬ್ ಕೂಡ ರೆಡಿಯಾಗಿದೆ. ಈಗ ತಿಂತಾಯಿದ್ದೀನಿ ನಾನು, ಯಾಕಂದರೆ ಕಾಫಿ ಕುಡಿದಿಲ್ಲ ಸಂಜೆ, ಹೊಟ್ಟೆ ಹಸಾಗ್ತಿದೆ. ಈಗ ತಿನ್ನೋಣ, ಈಗ ಚೆನ್ನಾಗಿರುತ್ತೆ. ಸೊ ಟೈಮ್ 7 ಗಂಟೆ, ಇವಾಗ ಹಿಟ್ಟರ್ ಕಲ್ಯಾಣ ಸೀರಿಯಲ್ ಹಾಕಿದ್ದೀನಿ, ನಮ್ಮ ಜೊತೆಗೆ ಫಿಶ್ ಸೀದೆ. ಏನಂದರೆ ಸಾಂಬಾರಲ್ಲಿ ಇವಾಗ ಚೆನ್ನಾಗಿರಲ್ಲ, ನಾಳೆ ತಂಗಳು ಆಗುತ್ತಲ್ಲ ಅವಾಗ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿದೆ. ಇದು ಯಾವ ಮೀನು ಅಂತ ಹೆಸರು ನನಗೆ ಗೊತ್ತಿಲ್ಲ, ಅಷ್ಟಾಗಿ ಗೊತ್ತಿಲ್ಲ ಯಾವ ಮೀನು ಅಂತ, ಬಟ್ ಚೆನ್ನಾಗಿದೆ ಫಿಶು, ಟೇಸ್ಟ್ ಕೂಡ ಚೆನ್ನಾಗಿದೆ. ಇಲ್ಲಾಂದರೆ ಇದು ಸ್ವಲ್ಪ ಮುಳ್ಳಿದೆ, ಊಟ ಮಾಡಬೇಕಾದ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಅನ್ನ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಅದಕ್ಕೆ ಒಂದು 2-3 ಪೀಸ್ ಹಾಕೊಂಡಿದ್ದೀನಿ. ಈಗ ತಿಂದ್ಬಿಟ್ರೆ ಆಮೇಲೆ ಊಟ ಮಾಡಿಕೊಂಡು ಪಪ್ಪು ಇದ್ ಅನ್ಸುತ್ತೆ. ಪಪ್ಪು ಬಳ್ಳಿ ಏನದು ಇಲ್ಲಿ ಬೇಡ. ಹಾಗೆ ನಮ್ಮ ನೇಬರ್ ಪುಟಾಣಿ ಇದ್ದಾನೆ ಬುಜ್ಜಿ ಅಂತ, ಅವನ ಹೆಸರು ತನ್ವಿತ್, ಬುಜ್ಜಿ ಅಂತ ಕರೀತಾರೆ ಪೆಟ್ ನೇಮ್. ಸೊ ಅವನ ಬರ್ಡೇ ಇತ್ತು, ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಬುಜ್ಜಿ ನಮ್ಮ ಪಾಪು ಫ್ರೆಂಡ್, ಅದಕ್ಕೆ ನಾವು ಕೂಡ ಜಾಯ್ನ್ ಆಗಿದ್ವಿ ಬರ್ಡೇಗೆ. ಬರ್ಡೇ ಪಾರ್ಟಿ ಎಲ್ಲ ಮುಗಿಸಿ ನಾವು ಬಂದು ಊಟ ಮಾಡಿದ್ದಾಯ್ತು.
ಈಗ ರೌಂಡ್ 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 ಬಂದೆ 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 ನೋಡಿ ಪಪ್ಪ ಹತ್ರ ನಡಿ ಪಪ್ಪ ಹತ್ರ ನಡಿ ಓ ಓ ಓ ಓ ಓ ನಡಿ ಪಪ್ಪ ಹತ್ರ ನಡಿ ಹೋಗೋಣ ಏನ್ ಮಾಡ್ತಿದ್ಯಾ ಅದ್ ಬೇಡ ನಡಿ ಪಪ್ಪ ಹತ್ರ ನಡಿ ಬಂದೆ 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 ನಡಿ 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 ಬಂದೆ 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 ಡ್ಯಾನ್ಸ್ ಹೆಂಗೆ ಹೆಂಗೆ ಡ್ಯಾನ್ಸ್ ಮಾಡೋದು ಹೆಂಗೆ ಹೆಂಗೆ ಡ್ಯಾನ್ಸ್ ಮಾಡೋದು ಫ್ರೆಂಡ್ಸ್ ಏನಂದರೆ ನನ್ನ ಹಸ್ಬೆಂಡ್ ಫಿಶ್ ಸಾಂಬಾರಲ್ಲಿ ಊಟ ಮಾಡಲ್ಲ ಅವ್ರಿಗೇನು ಮೀನು ಸಾರು ಅಂದರೆ ಇಷ್ಟ ಇಲ್ವಂತೆ ತಿನ್ನೋಕ್ಕೆ ಆದರೆ ಫಿಶ್ ಕಬಾಬು ತವಾ ಫ್ರೈ ಏನು ಕೊಟ್ಟರು ತಿಂತಾರೆ ಡ್ರೈ ಐಟಮ್ಗಳು ಸಾಂಬಾರಲ್ಲೆಲ್ಲ ತಿನ್ನಲ್ಲ ಸೊ ಅವರು ಮೆಣಸಿನ ಬಜ್ಜಿ ಮಾಡಿದ್ದೆ ಅನ್ನಕ್ಕೆ ಅದನ್ನು ಕಲಿಸ್ಕೊಂಡು ತಿಂತಾ ಇದ್ದಾರೆ ಸೊ ಫ್ರೆಂಡ್ಸ್ ನಿಮ್ಮ ಲಗ್ನ ನಾವು ಇಲ್ಲಿಗೆ ಏನ್ ಮಾಡ್ತೀವಿ ಈಗ ಪಾಚಿ ಸೊ ನೀವೇನಾದ್ರೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನಾವು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ ಅಮ್ಮ ಇದು ನನ್ನ ಕೂದಲು ಸಿನಿಮಾ ಸೊ ಬಾಯ್ ಬಾಯ್ ಮೇಡಮ್ ಬಾಯ್ ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಏ ಲವ್ ಯು ಪಚ್ಚಿ ಯಪ್ಪೋ